ನಿಜವಾಗ್ಲೂ ಮತದಾರರು ನಿಮ್ಮನ್ನ ಯಾಕೆ ಆಯ್ಕೆ ಮಾಡಬೇಕು? ಎಲ್ಲರೂ ನೋಡಿದಿರಾ, ಬೆಂಗಳೂರಿಂದ ಬಂದವರನ್ನು ನೋಡಿದಿರಾ, ಇಲ್ಲಿರೋರನ್ನು ನೋಡಿದಿರಾ, ಇಲ್ಲಿಂದ ಬೆಂಗಳೂರಿಗೆ ಹೋಗಿರೋರನ್ನು ನೋಡಿದಿರಾ? ನನ್ನ ಒಂದ್ಸ ನೋಡಿ, ತನಕ ನಾನು ಕೆಜಿಎಂ ಬಗ್ಗೆ ಎಲ್ಲೂ ನಾನು ಟೀಕೆ ಮಾಡಿಲ್ಲ, ಅವರು ನನ್ನ ಬಗ್ಗೆ ಟೀಕೆ ಮಾಡಿಲ್ಲ. ಲೈಫ್ ಅಲ್ಲಿ ಇಷ್ಟು ಬೇಗ ರಾಜಕಾರಣಕ್ಕೆ ಬರ್ತೀನಿ ಅಂತ ನಾನು ಅನ್ಕೊಂಡಿಲ್ಲ. 36 ಜನ ಆಕಾಂಕ್ಷಿಗಳು ಇದ್ದರು ಲಾಸ್ಟ್ ಟೈಮ್ ನಾನು ಬಂದಾಗ. ಆಗ ಕುಮಾರ್ ಸೋಮರ್ ಹೇಳ್ತಿದ್ರು ಅವರ ಮೇಲೆ ತಗ್ಲಿಕ್ಕೆ ಕಷ್ಟ ಆಗುತ್ತೆ, ಅವರು ತುಂಬಾ ಒಳಗಡೆ ಬೇರ್ಬಿಟ್ಕೊಂಡಿದ್ದಾರೆ, ಅವರನ್ನ ತಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂದಾಗ ನಾನು ಹೇಳಿದೆ, ನೀನು ಹೇಳು ನೀವು ಹೇಳು ನಾನು ಹೋಗ್ತೀನಿ ಅಂತಂದೆ. ನಾನು ಅವತ್ತು ನಾನು ಎಲೆಕ್ಷನ್ ಮಾಡಕ್ಕೆ ಬಂದಿದ್ದು, ಇವತ್ತು ಎಲೆಕ್ಷನ್ ಮಾಡಕ್ಕೆ ಬಂದಿದ್ದೀನಿ. ಸೋಲೋ ಗೆಲುವು ಅನ್ನೋದು ಮತಬಾದ ಪ್ರಭುಗಳಿಗೆ ಬಿಟ್ಟಿದ್ದ ವಿಷಯ. ಅಚಾನಕವಾಗಿ ನನ್ನ ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ನನ್ನ ಕರೆತಂದ್ರು. ಇಲ್ಲ ತಾಯಂದ್ರ ಹತ್ರ ನಾನು ಕೇಳ್ಕೊಂಡಿದ್ದು, ಒಂದು ಬಾರಿ ನನಗೆ ಅವಕಾಶ ಮಾಡ್ಕೊಂಡು ಅಂತ ಕೇಳ್ಕೊಂಡಿದ್ದೀನಿ. ಯಾವುದೋ ಋಣ ಜನ್ಮ ಒಂದು ಋಣ ಇರಬೇಕೇನೋ ಮುಳುಬಾಗಲಿಗೆ, ಅದಕ್ಕೆ ನನಗೆ ಇಲ್ಲಿ ಕರ್ಕೊಂಬಂದವ್ರೆ ಅಂತ ಅನ್ಕೊಂತೀನಿ. 67,000 ಓಟು 52 ದಿವಸಕ್ಕೆ ಕೊಟ್ಟಿದ್ದಾರೆ ಅಂತಂದ್ರೆ ನನಗೆ ಆ ಪ್ರೀತಿನೇ ಇಲ್ಲಿವರೆಗೂ ತಗೊಂಬಂದು. ಇಲ್ಲ ಮನ್ಸರ್ ಇಷ್ಟು ಓಟ್ ಕೊಟ್ಟಿದ್ದಾರೆ, ಬಟ್ ಯಾವುದೇ ಕಾರಣಕ್ಕೂ ಮುಳುಬಾಗ ತಾಲೂಕು ಬಿಡ ಬೇಡ ಅನ್ನೋ ಕಾರಣಕ್ಕೋಸ್ವಾಗಿ ನಾವು ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ನನಗೆ ಆದಷ್ಟು ನಾನು ಸಹಾಯ ಮಾಡಿಕೊಂಡು ಇಲ್ಲೇ ಇದ್ದೀನಿ. ಆದರೂ ಫಸ್ಟ್ ಟೈಮ್ ಗೆದ್ದುಬಿಟ್ಟಿದ್ರೆ ಇವತ್ತು ನಾನು ಕೂಡ ನಾಗೇಶ್ ತರ ಬೇರೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೋ ಗೊತ್ತಿಲ್ಲ. ಒಂದು ಇತಿಹಾಸ ಇದೆ ಇಲ್ಲಿ, ಏನಂತಂದ್ರೆ ಒಂದು ಸರಿ ಗೆದ್ದವರು ಮತ್ತೊಂದು ಸರಿ ಗೆಲ್ಲಲ್ಲ ಅಂತ ಇಲ್ಲೊಂದು ಇತಿಹಾಸ ಇದೆ. ನಾನು ಕೇಳ್ತೀನಿ, ನಾಗೇಶ್ ವರನೂರಲ್ವಾ, ನಾಗೇಶ್ ನೀವು ಗೆಲ್ಸಿಲ್ವಾ? ರಾಮಯ್ಯವರು ಬರೋದು ಕೋಲಾರದಿಂದ ಎಲ್ಲ ಕ್ಷೇತ್ರಕ್ಕೂ ಹೊಡಿತಂದ್ರೆ ಬಾಗಲಕೋಟದಲ್ಲಿ ಯಾಕೆ ಹೊಡೆದಿಲ್ಲ ಅಂತ ಕೇಳ್ತೀನಿ ನಿಮ್ಮನ್ನು. ಕೋಲಾರ ಜಿಲ್ಲೆಯವರು ಎಸ್ಪೆಷಲಿ ಬುದ್ಧಿವಂತರಿದ್ದಾರೆ, ಜನ ಬುದ್ಧಿವಂತರಿದ್ದಾರೆ. ಯಾರನ್ನ ಆಯ್ಕೆ ಮಾಡಬೇಕಂತ ಮೊದಲೇ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ. 224 ಕ್ಷೇತ್ರಕ್ಕೂ ಮುಳುಬಾಗಲಿಂದ ಸ್ಟಾರ್ಟ್ ಆದ ರಥ ಅಂತ ಹೇಳ್ತಾರಲ್ಲ, ಅದು ರಥ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಅದು ಮುಳುಬಾಗಲು ಅಂತ ಹೇಳ್ತಿದ್ದಾರಲ್ಲ, ಅದು ನನಗೆ ಹೆಮ್ಮೆ. ಅದು ಸೋತಾಗಿಂದ ನಾನು ನಿಮ್ಮ ಜೊತೆ ಇದ್ದೀನಿ, ಇನ್ನು ಗೆದ್ದಾಗ ಬಿಡ್ತೀನಿ ನಿಮ್ಮನ್ನು. ಒಂದ್ಸರಿ ಅವಕಾಶ ಮಾಡಿಕೊಡಿ. ಮುಳುಬಾಗಿಲು ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಇವತ್ತು ವೀಕ್ಷಕರೇ, ನಿಮಗೆ ನಾವು ಒಬ್ಬ ವ್ಯಕ್ತಿಯನ್ನ ಪರಿಚಯ ಮಾಡಿಕೊಡ್ತೀವಿ. ಪರಿಚಯ ಅನ್ನೋದಕ್ಕಿನ್ನು ಅವರು ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುವಂತಹ ಒಬ್ಬ ರಾಜಕಾರಣಿ, ಯುವ ರಾಜಕಾರಣಿ. ಇವರು ಕನ್ನಡ ಚಲನಚಿತ್ರ ರಂಗದಲ್ಲಿ ತಮ್ಮದೇ ಆದ ಛಾಪ ಮೂಡಿಸಿದ್ದಾರೆ. ಪ್ಲಸ್ ಇವರು ಒಬ್ಬ ಖ್ಯಾತ ಉದ್ಯಮಿ ಕೂಡ ಆಗಿದ್ದಾರೆ. ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನಲ್ಲಿ ಇವರು ಯುವ ರಾಜಕಾರಣಿ. 2023 ಚುನಾವಣೆಯಲ್ಲಿ ಶಾಸಕರಾಗಿ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿದ್ದಾರೆ. ಬನ್ನಿ, ಅವ್ರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನೀವು ಕನ್ನಡ ಚಲನಚಿತ್ರರಂಗದಲ್ಲಿ ನಿರ್ಮಾಪಕರಾಗಿದ್ದವರು, ಅದನ್ನ ಬಿಟ್ಟು ಏಕ್ದಮ್ ಯಾಕೆ ನೀವು ರಾಜಕಾರಣಕ್ಕೆ ಬಂದ್ರಿ? ನಾನು ಸ್ವಲ್ಪ ಸ್ಟ್ರೈಟ್ ಆಗಿ ಮಾತಾಡ್ತೀನಿ, ನನಗೆ ಸುಳ್ಳು ಪೊಳ್ಳು ಮಾತಾಡೋಕೆ ಬರುವುದಿಲ್ಲ, ಬಟ್ ಹಿಂದೊಂದು ಮುಂದೊಂದು ಮಾತಾಡ್ಲಿಕ್ಕೆ ಬರುವುದಿಲ್ಲ. ನನ್ನ ಲೈಫಲ್ಲಿ ಇಷ್ಟು ಬೇಗ ರಾಜಕಾರಣಕ್ಕೆ ಬರ್ತೀನಿ ಅಂತ ನಾನು ಅನ್ಕೊಂಡಿಲ್ಲ. ಅಚಾನಕವಾಗಿ ರಾಜಕಾರಣಕ್ಕೆ ನಾನು ಬಂದೆ. ಹೇಗೆ ರಾಜಕಾರಣಕ್ಕೆ ಬಂದೆ ಅಂತಂದರೆ, ನೈಟು ಒಂದು ರಿಸೆಪ್ಷನ್ ನಡೀತದೆ, ಅಂದರೆ ರಾತ್ರಿ ಒಂದು ಒಳ್ಳೆ ಮದುವೆ ರಿಸೆಪ್ಷನ್ ನಡೀತದೆ. ಹುಡುಗ ಹುಡುಗಿ ತುಂಬ ಚೆನ್ನಾಗಿರ್ತಾರೆ, ಬೆಳಗ್ಗೆ ಹುಡುಗಿ ಪತ್ತ ಇರಲ್ಲ, ಬಟ್ ಇಬ್ಬರು ಪ್ರತಿಷ್ಠಿತೆ, ಇಬ್ಬರು ಫ್ಯಾಮಿಲಿ ಪ್ರತಿಷ್ಠೆ, ಮದುವೆ ಆಗಲೇಬೇಕು. ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರನ್ನ ತಂದು ಇಲ್ಲಿ ಹುಡುಗಿಯಾಗಿ ನಾನು ಮದುವೆ ಮಾಡಲಿಕ್ಕೆ ಇದು ಮಾಡಿದ್ರು. ಅಚಾನಕವಾಗಿ ನಾನು ರಾಜಕಾರಣಕ್ಕೆ ಕುಮಾರಸ್ವಾಮಿ ಅವರು ನನ್ನ ಕರೆತಂದರು. ಇನ್ನು ಮುಳುಬಾಗಿಲಿನಲ್ಲಿ ನೀವು 20 ವರ್ಷದಿಂದ ಕೊತ್ತೂರು ಮಂಜುನಾಥ್ ಅವರು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ, ನೀವು 4 ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀರಾ. ಬಟ್ ಅವರು ಭಕ್ತಾದಿಗಳಿಗೆ ಅವರು ಬಸ್ ವ್ಯವಸ್ಥೆ ಮಾಡಿಕೊಡ್ತಾರೆ, ನೀವು ಬಸ್ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೀರಾ. ಬಟ್ ಅವ್ರು ಯಾವುದೇ ಸಮಾರಂಭಗಳಲ್ಲಿ ನನಗೆ ಓಟ್ ಹಾಕಿ ಅಂತ ಕೇಳಲ್ಲ, ಬಟ್ ನೀವು ಕೇಳ್ತೀರಾ ಅನ್ನೋ ಒಂದು ಆರೋಪ ಇದೆ, ಇದರ ಬಗ್ಗೆ ನೀವೇನು ಹೇಳ್ತೀರಾ? ಅಂದರೆ ನಾನು ಇದ್ರ ಉದ್ದೇಶ ಏನಂತಂದರೆ, ಈಗ ಎಲೆಕ್ಷನ್ ಟೈಮ್ ಬಂದಿದೆ, ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ. ನಾನು ಯಾಕಂದರೆ ಅಂಥ ದೊಡ್ಡ ದೊಡ್ಡ ವ್ಯಕ್ತಿಗಳ ಬಗ್ಗೆ ನಾನು ಯಾಕಂದರೆ ನಾನು ಯಾವತ್ತೂ ಅವ್ರ ಬಗ್ಗೆ ಟೀಕೆ ಮಾಡಿಲ್ಲ. ಫಸ್ಟು ಮಾಮೂಲಿ ಸ್ಟಾರ್ಟಿಂಗ್ ಎಲೆಕ್ಷನ್ನಲ್ಲಿ ನನಗೂ ಅವ್ರಿಗೆ ಸ್ವಲ್ಪ ಮಿಸ್ಗೈಡ್ ಆಯಿತು, ನಮ್ಮಿಬ್ಬರು ಮಧ್ಯೆ ಒಂದು ಮಿಸ್ಗೈಡ್ ಆಯಿತು. ಅವತ್ತಿಂದ ಇಲ್ಲಿ ತನಕ ನಾನು KGM ಬಗ್ಗೆ ಎಲ್ಲೂ ನಾನು ಟೀಕೆ ಮಾಡಿಲ್ಲ, ಅವರು ನನ್ನ ಬಗ್ಗೆ ಟೀಕೆ ಮಾಡಿಲ್ಲ. ಅವ್ರದ್ದೇ ಆದಂತಕ್ಕಂಥ ಅವ್ರ ಬಗ್ಗೆ ಒಂದು ಅಪಾರವಾದ ಅವ್ರ ಕೊಡುಗೆ ಬಗ್ಗೆ ನನಗೆ ಇದಿದೆ, ಏನು ಗೌರವ ಇದೆ. ಯಾಕಂದರೆ ಎಷ್ಟೋ ಜನಕ್ಕೆ ದುಡ್ಡು ಇರ್ಬೋದು, ಬಟ್ ಆದರೆ ದುಡ್ಡಂಚು ಮನಸ್ಸಿರ್ತಕ್ಕಂಥ ಕೆಲವರು ಮಾತ್ರ ಇರ್ತದೆ. ನಾನು ಆ ವಿಚಾರದಲ್ಲಿ ನಾನು ಅವ್ರನ್ನ ಇದು ಮಾಡ್ತೀನಿ. ಬಟ್ ಆದರೆ ಎಲೆಕ್ಷನ್ ಟೈಮ್ ಬಂದಿದೆ, ಎಲೆಕ್ಷನ್ ಟೈಮ್ ಬಂದಿದೆ. ಈಗ ನಾನು ಡೈರೆಕ್ಟಾಗಿ ಹೇಳಬೇಕೋ ಇಂಡೈರೆಕ್ಟ್ ಹೇಳಬೇಕೋ ಗೊತ್ತಿಲ್ಲ. ಯಾಕೆಂದ್ರೆ ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ, ಅಂದರೆ ನಾನು ನಿಮ್ಮ ಜೊತೆ ಇದ್ದೀನಿ, ನಾನು ನಿಮ್ಮ ಜೊತೆ ಬಂದಿದ್ದೀನಿ ನಿಮ್ಮ ಜೊತೆ. ಒಂದು ಸರಿ ಅವಕಾಶ ಕೊಡಿ ಅನ್ನೋದ್ರಲ್ಲಿ ತಪ್ಪೇನಿದೆ? ನಾನೇ ನಿಮಗೆ ನಾನು ಮಾಡಿ ಒಂದು ಸರಿ ಅವಕಾಶ ಕೊಡಿ ಅಂತ ತಪ್ಪೇನಿದ್ದಾರೆ, ಆಯ್ತಲ್ವಾ? ನಾನು ಹಾಗೆ ನಾನು ಎಲ್ಲ ತಾಯಿಂದ್ರ ಹತ್ರ ನಾನು ಕೇಳ್ಕೊಂಡಿದ್ದೆ, ಒಂದು ಬಾರಿ ನನಗೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ನಾನು ಇಲ್ಲ ಅಂದರೆ ಇನ್ನೊಬ್ಬರ ಬಗ್ಗೆ ಟೀಕೆ ಮಾಡಿ ನಾನು ಕೇಳ್ಕೊಂಡಿಲ್ಲ, ನನ್ನ ಬಗ್ಗೆ ನಾನು ಕೇಳ್ಕೊಂಡಿದ್ದೀನಿ, ನನಗೊಂದು ಅವಕಾಶ ಮಾಡಿಕೊಡಿ ತಾಯಿಂದ್ರೆ ಅಂತ ಕೇಳ್ಕೊಂಡಿದ್ದೀನಿ. ಇಲ್ಲಿ ತಪ್ಪೇನಿದೆ? ಸಮೃದ್ಧಿ ಮಂಜುನಾಥ್ ಅವ್ರಿಗೆ ರಾಜಕೀಯ ಗುರು ಯಾರು, ಯಾಕೆ
ರಾಜಕೀಯ ಗುರು ಅಂತ ನೀವು ಡಿಸೈಡ್ ಮಾಡಿ? ನನಗೆ ನನಗೆ ರಾಜಕಾರಣಕ್ಕೆ ತಗೊಂಡಿದ್ದು ನನ್ನ ಉದ್ಯಮಿ ನನ್ನ ಗುರುಗಳು ಕುಪೇಂದ್ರ ರೆಡ್ಡಿ ಅವರು, ನನ್ನ ಮಾನ್ಯ ಖ್ಯಾತ ಉದ್ಯಮಿಗಳು. ಕರ್ನಾಟಕ ರಾಜ್ಯ ಅಂದು ಇಡೀ ದಕ್ಷಿಣ ಭಾರತದಲ್ಲಿ ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂಥ ಕುಪೇಂದ್ರ ರೆಡ್ಡಿ ಅವರು, ಸಿ ಎಸ್ ಪುಟ್ಟರಾಜ್ ಅವರು ನನ್ನ ಖ್ಯಾತ ಗುರುಗಳು, ರಾಜಕೀಯ ಗುರುಗಳು. ನಾವೆಲ್ಲ ಒಂದು ಬಿಸ್ನೆಸ್ಸಲ್ಲಿ ಇದ್ದವರು, ಬಟ್ ಈ ರಾಜಕಾರಣಕ್ಕೆ ಬರಬೇಕು ಅಂತ ಕರ್ಕೊಂಬಂದು ನನಗೆ ಸ್ಥಾನ ಕೊಡಿಸಿದ್ದು. ಆಮೇಲೆ ನನಗೆ ನನ್ನ ಗುರು ಸ್ಥಾನ ನಿಂತಿರ್ತಕ್ಕಂಥವ್ರು ಈಗ ನನ್ನ ಗೈಡ್ ಮಾಡ್ತಾ ಇರೋದು ಮೈ ಬ್ರದರ್ ನಮ್ಮಣ್ಣ, ನನಗೆಲ್ಲ ಅವರೇ ಕುಮಾರಣ್ಣ. ಕಳೆದ ಚುನಾವಣೆಯಲ್ಲಿ ನೀವು ಕೆಲವೇ ಮತಗಳ ಅಂತರದಲ್ಲಿ ಸೋಲನ್ನು ಅನುಭವಿಸಿದ್ರಿ. ಅಯ್ಯೋ ಅದ್ರ ಕತೆನೇ ಬೇಡ, ಅದ್ರ ತಂಟೆಗೆ ಹೋಗೋದೇ ಬೇಡ, ಎಷ್ಟು ಮಾಡಿದ್ರು ಇಷ್ಟೇ ಅಂದ್ಬಿಟ್ಟು ನೀವು ಒಟ್ಟೋಗ್ಲಿಲ್ಲ. ಮುಳಬಾಗಿಲು ಜನರ ಸೇವೆ ಮಾಡ್ತಾನೆ ಇದ್ದೀರಾ ಅವತ್ತಿಂದ ಇವತ್ತವರೆಗೂ, ಯಾಕೆ? ಒಂದು ರೀಸನ್ ಇರಬೇಕಲ್ವಾ, ಸ್ಟ್ರಾಂಗ್ ರೀಸನ್. ನಾನು ಒಂದೇ ಮಾತು ಹೇಳೋದು, ಇಬ್ಬರು ನಿಂತಾಗ ಒಬ್ರು ಗೆಲ್ಲಬೇಕು ಒಬ್ರು ಸೋಲ್ಬೇಕು, ಇದು ಸ್ವಾಭಾವಿಕವಾಗಿ ಸಹಜ. ಬಹುಶಃ ನಾನು 52 ದಿವಸದಲ್ಲಿ ಮುಳಬಾಗಿಲು ಬಂದಾಗ ಬಹುಶಃ ಮುಳಬಾಗಿಲು ಜನತೆ ನನ್ನ ಅರ್ಥ ಮಾಡ್ಕೊಳ್ಳಲು ಎಡವಿದರೋ ಇಲ್ಲ ನಾನು ಅವ್ರನ್ನ ಎಡವಿದ್ದೀನೋ ನಂಗೆ ಅರ್ಥ ಆಗಲಿಲ್ಲ. ಬಹುಶಃ ನಾನೇ ಎಡವಿದ್ದೀನಿ. ಆ 52 ಡೇಸಲ್ಲಿ 52 ದಿವಸದಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಅಪಾರ ಪ್ರೀತಿನೇ ಇಲ್ಲಿವರೆಗೂ ತೊಗೊಂಬಂದಿರೋದು. ನಾನು ಮುಂದಕ್ಕೆ ಬರಬೇಕು, ಉದ್ಮಿ ಬಿಟ್ಟು ಉದ್ಮಿನ ಜೊತೆಗೆ ಬರಬೇಕು ಅಂತ ಬಂದಾಗ 67,000 ಓಟು 52 ದಿವಸದಲ್ಲಿ ಕೊಟ್ಟಿದ್ದಾರೆ ಅಂತಂದರೆ ನನಗೆ ಆ ಪ್ರೀತಿನೇ ಇಲ್ಲಿವರೆಗೂ ತೊಗೊಂಬಂದು. ಇಲ್ಲ, ನಾನು ಇದನ್ನು ಕಂಟಿನ್ಯೂ ಮಾಡಬೇಕು. ನನ್ನ ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಿದೆ, ಸೋತಿದ್ದು ನಾನು ಮಂಗಳವಾರ, ಬುಧವಾರದೇ ನಮ್ಮ ಫ್ಯಾಮಿಲಿ ಜೊತೆ ಡಿಸ್ಕಷನ್ ಮಾಡಿದೆ. ನಾನು ರಾಜಕಾರಣದಲ್ಲಿ ಮುಂದುವರಬೇಕೋ ಬೇಡೋ ಅಂದಾಗ ಇಲ್ಲ, ನಮಗೆ ಶಾರ್ಟ್ ಪೀರಿಯಡಲ್ಲಿ ನಮಗೆ 2 ಮಂತ್ಸಲ್ಲಿ ಇಷ್ಟು ಓಟ್ ಕೊಟ್ಟಿದ್ದಾರೆ, ಬಟ್ ಯಾವುದೇ ಕಾರಣಕ್ಕೂ ಮುಳಬಾಗಿಲು ತಾಲೂಕು ಬಿಡೋದು ಬೇಡ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಇಲ್ಲೇ ಮನೆ ಕಟ್ಕೊಂಡು ಇಲ್ಲೇ ನನಗೆ ಆದಷ್ಟು ನಾನು ಸಹಾಯ ಮಾಡಿಕೊಂಡು ಇಲ್ಲೇ ಇದ್ದೀನಿ. ಯಾಕೆಂದರೆ ಇವತ್ತಿನ ಸೋಲೆ ನಾಳೆ ಗೆಲುವಿನ ಮೆಟ್ಲಾಗ್ಬೋದು ಅನ್ನೋದು ಒಂದು ಭರವಸೆ ಅಂತಾರಲ್ಲ, ಈಸ್ ಅ ಬಿಗ್ಗೆಸ್ಟ್ ವರ್ಡ್ ಇನ್ ದ ಹೋಲ್ಡ್, ಹೋಪ್. ಹೋಪ್ ಅಂತಾರೆ ಗೊತ್ತಾ, ನಾನು ಏನೇ ಇದ್ರೂ ಕೂಡ ಒಂದು ಹೋಪ್ ಇದೆಯಲ್ಲ, ಆ ಭರವಸೆ ಮೇಲೆ ನಾನು ಇಲ್ಲಿದ್ದೀನಿ. ಬಹುಶಃ ಅದು ಭಗವಂತನಿಗೆ ಮತ್ತು ನನ್ನ ಭಗವಂತ ಜನರಿದಾರಲ್ಲ ಅವ್ರು ಬಿಟ್ಟಿದ್ದ ವಿಷಯ. ಸಮೃದ್ಧಿ ಮಂಜುನಾಥ್ ಅಂದ್ರೆ ಮುಂಗೋಪಿ, ಅದರಿಂದ ನಾಯಕರುಗಳು ಸ್ವಲ್ಪ ಅಂತರ ಕಾಯ್ಕೊಳ್ತಾರೆ ಅಂತ ಟಾಕ್ ಇದೆ, ಅದಕ್ಕೆ ಏನ್ ಹೇಳ್ತೀರಾ? ಬಹುಶಃ ನನಗೆ ಫಸ್ಟ್ ಟೈಮ್ ಈ ಪ್ರಶ್ನೆ ಕೇಳ್ತಾ ಇರೋದು ಮುಂಗೋಪಿ ಅಂತಂದ್ರೆ. ಸೊ ನನ್ನ ಇದರಲ್ಲಿ ಯಾರು ಅದೊಂದು ಇಷ್ಟೊಂದು ಕೇಳಿಲ್ಲ ನನಗೆ, ಇದಲ್ಲ ನನಗೆ ಬಹುಶಃ ಅದೆಲ್ಲೂ ತೋರಿಸ್ಕೊಂಡಿಲ್ಲ. ಬಟ್ ಏನಂತಂದ್ರೆ ನಮ್ಮ ಹತ್ರ ತಗೊಂಡು ನಮ್ಮ ಸಹಾಯ ಪಡ್ಕೊಂಡು ಇನ್ನೊಬ್ಬರ ಬಗ್ಗೆ ಅಂತ ಹೋದಾಗ ಅದೆಲ್ಲರಿಗೂ ಸಹಜವಾಗಿ ಬಂದೇ ಬರುತ್ತೆ. ಬಹುಶಃ ಅದೇನಾದರೂ ಮುಂಗೋಪಿ ಅಂತಿದ್ರೆ ನಾನು ರಾಜಕಾರಣ ತಿದ್ಕೊಂಡಿದ್ದೀನಿ. ಇಲ್ಲಿರ್ತಕ್ಕಂಥ ನಮ್ಮ ಸ್ಥಳೀಯ ನಾಯಕರು ನಮ್ಮನ್ನು ಹೇಳ್ಕೊಟ್ಟಿದ್ದಾರೆ, ಅದನ್ನು ಸರಿಪಡಿಸ್ಕೊಂಡಿದ್ದೀನಿ. ಬಹುಶಃ ನಿಮ್ಮದು ಹುಟ್ಟೂರು ಮುಳಬಾಗಿಲಲ್ಲ, ನೀವು ಬೇರೆ ಕಡೆಯವರು, ಯಾಕೆ ನೀವು ಮುಳಬಾಗಿಲು ಕ್ಷೇತ್ರನೇ ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ಬಂಗಾರಪೇಟೆ ಆಯ್ಕೆ ಮಾಡ್ಕೊಂಡಿಲ್ಲ, ಕೋಲಾರ ಆಯ್ಕೆ ಮಾಡ್ಕೊಂಡಿಲ್ಲ, ಯಾಕೆ ಮುಳಬಾಗಿಲು ಅಂತಲೇ ಪರ್ಟಿಕ್ಯುಲರ್ ಆಗಿ? ಅದು ನಾನು ಹೇಳಿದ್ನಲ್ಲ, ನಾನು ಆ್ಯಕ್ಚುಲಿ ನನ್ನ ತಾಯಿ ಊರು ಮುಳಬಾಗಿಲು, ನನ್ನ ತಾಯಿ ಊರು ಮುಳಬಾಗಿಲು. ಸೊ ನನ್ನ ಅಕ್ಕನ ಕೊಟ್ಟಿರ್ತಕ್ಕಂಥ ಮುಳಬಾಗಿಲು, ಇಡೀ ನನ್ನ ಬಂಧು ಬಳಗಿರ್ತಕ್ಕಂಥದ್ದು ಮುಳಬಾಗಿಲು. ಬಹುಶಃ ನಾನು ಭಗವಂತನೇ ಕೇಳಬೇಕು, ಭಗವಂತ ನೀನು ಯಾಕೆ ಇಲ್ಲಿ ಕರ್ಕೊಂಬಂದಿ ಅಂತ ಭಗವಂತನ ಕೇಳಬೇಕು. ಬಹುಶಃ ಯಾವುದೋ ಋಣ ಜನ್ಮ ಒಂದು ಋಣ ಇರಬೇಕೇನೋ ಮುಳಬಾಗಿಲಿಗೆ, ಅದಕ್ಕೆ ನನಗೆ ಇಲ್ಲಿ ಕರ್ಕೊಂಬಂದವ್ರೆ ಅಂತ ಅನ್ಕೊತೀನಿ. ಬಹುಶಃ ನಿಮ್ಮ ಮನೆ ಪಕ್ಕದ ಮನೆ ಯಾರ ಮನೆ ಇದೆ? ಪದ್ಮಮ್ಮರು ಪಕ್ಕದ ಮನೆ ಅಲ್ವಾ, ನಮ್ಮ ಪಕ್ಕದ ತಾಲೂಕಲ್ವಾ? ನಾನು ಎಲ್ಲೋ ಎಲ್ಲೋ ಬೆಂಗಳೂರಿಂದನೋ ಬಿಜಾಪುರದಿಂದನೋ ಬೆಳಗಾವಿಯಿಂದನೋ ಇಲ್ಲ ಬೇರೆ ಕಡೆಯಿಂದ ಬಂದಿದ್ದರೆ ನಾನು ಹೊರಗ್ನೂ ಆಗ್ತಿದ್ದೆ. ಬಹುಶಃ ಪಕ್ಕದ ಮನೆಯವ್ನು ಇಲ್ಲಿಗೆ ಬಂದಿದ್ದೇನೆ ಅಷ್ಟೇ. ಬಹುಶಃ ಅಭಿನವ ಸಂಬಂಧ ಇಲ್ಲಿದೆಯಲ್ಲ, ಸೊ ಅದರಿಂದ ನನಗೆ ಒಂದು ದೇವರು ದೇವರಾಗಿ ಇಲ್ಲಿ ಕರ್ಕೊಂಬಂದಿದ್ದಾನೆ. ಬಟ್ ಯಾವತ್ತು ನಾನು ಟು ಬಿ ಫ್ರ್ಯಾಂಕ್ ಹೇಳ್ತಿದ್ದೀನಿ, ರಾಜಕಾರಣಕ್ಕೆ ಇಷ್ಟು ಬೇಗ ಬರಬೇಕು ಅಂತ ಅನ್ಕೊಂಡಿರಲಿಲ್ಲ ನಾನು. ಸೊ ಟು ಬಿ ಆನೆಸ್ಟ್, ಸತ್ಯ ನಾನು ಮಾತಾಡ್ತಾ ಇದ್ದೀನಿ, ಅನ್ಕೊಂಡಿಲ್ಲ. ಮುಂದೆ ಫ್ಯೂಚರಲ್ಲಿ ಬರಬೇಕಂತ ಕನಸಿತ್ತು, ಬಟ್ ದೇವರು ಇಷ್ಟು ಬೇಗ ಕರ್ಕೊಂಬಂತ ಅನ್ಕೊಂಡಿರಲಿಲ್ಲ. ಬಹುಶಃ ನಾನು ಏನಾದರೂ ಫಸ್ಟ್ ಟೈಮ್ ಗೆದ್ದುಬಿಟ್ಟಿದ್ರೆ ಇವತ್ತು ನಾನು ಕೂಡ ನಾಗೇಶ್ ಥರ ಬೇರೆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೇನೋ ಗೊತ್ತಿಲ್ಲ. ಒಂದು ಇತಿಹಾಸ ಇದೆ ಇಲ್ಲಿ, ಏನಂತಂದರೆ ಒಂದು ಸರಿ ಗೆದ್ದವರು ಮತ್ತೊಂದು ಸರಿ ಗೆಲ್ಲಲ್ಲ ಅಂತ ಇಲ್ಲೊಂದು ಇತಿಹಾಸ ಇದೆ. ಬಹುಶಃ ನಮ್ಮ ಆಲಂಗೂರು ನಮ್ಮ ಆರಾಧ್ಯ ಆಲಂಗೂರು ಶ್ರೀನಣ್ಣ ಕೂಡ ಇದು ಬಂದಿದೆ, ಸೆಕೆಂಡ್ ಟೈಮ್ ಗೆದ್ದಿಲ್ಲ, KGM ಸೆಕೆಂಡ್ ಟೈಮ್ ಗೆದ್ದಿಲ್ಲ, ಯಾರೂ ಸೆಕೆಂಡ್ ಟೈಮ್ ಇಲ್ಲಿ ಗೆದ್ದಿಲ್ಲ, ಆಯ್ತಲ್ವಾ? ಅದರಿಂದ ನಮ್ಮ ಒಂದು ಏನಿದೆ, ನಮ್ಮ ದೂರದೃಷ್ಟಿ ಇರ್ಬೋದು, ನಮ್ಮ ವಿಷನ್ ಇರ್ಬೋದು, ಮುಟ್ಬೇಕಾದ್ರೆ ನನಗೊಂದು ಅವಕಾಶ ಬೇಕಲ್ವಾ? ಯಾಕಂದರೆ ಒಬ್ಬ ಉದ್ದಿಮೆಯಾಗಿ ಬಂದಿದ್ದೀನಿ, ಇಲ್ಲೇನೋ ಮಾಡಲಿಕ್ಕೆ ಅಂತ ಬಂದಿಲ್ಲ, ಒಬ್ಬ ಉದ್ದಿಮೆಯಾಗಿ ಬಂದಿದ್ದೀನಿ. ಒಂದು ವಿಷನ್ ಇದೆ, ಮುಳಬಾಗಿಲು ತಾಲೂಕನ್ನ ಈ ಥರ ಮಾಡಬೇಕು ಅಂತ ವಿಷನ್ ಇದೆ. ನಾವೆಲ್ಲ ಸೇರಿ, ಐ ಥಿಂಕ್ ನಾನು ವಿರೋಧ ಪಕ್ಷದಿರ್ಬೋದು ಇಲ್ಲ ಆಡಳಿತ ಪಕ್ಷ ಇರ್ಬೋದು, ನಾವೆಲ್ಲ ಸೇರಿ ಒಂದು ಸಮಾಜನ ಕಟ್ಟಬೇಕಾದ್ರೆ ನಮ್ಮ ಹಸ್ತ ಕಲ್ಮಶ ಇರಬಾರ್ದು, ಕಲ್ಮಶ ಅನ್ನೋದು ಇರಬಾರ್ದು. ನೀವಾಗಲೇ ಹೇಳಿದ್ರೆ ನಿಮಗೆ ಏನಂತಂದರೆ ಯಾಕೆ ಅಲ್ಲಿಂದ ಇಲ್ಲಿ ಬಂದಿದ್ದೀರಾ ಅಂತಂದ್ರೆ, ಇಲ್ಲಿಂದ ಯಾರು ಬೆಂಗಳೂರಿಗೆ ಹೋಗಿಲ್ವಾ? ಎಲ್ಲ ರಾಜಕಾರಣಿ ಇಲ್ಲಿದ್ದೇ ಮಾಡ್ತಾವ್ರ ಹಾಂ. ಈಗ ಸುಮಾರು ಜನ ನಾನು ಮನೆ ಟಿ ವಿ ಇದ್ರಲ್ಲಿ ನೋಡಿದೆ ಏನಂತಂದರೆ, ಸುಮಾರು ಜನ ಬಾಡಿಗೆಗೆ ಬಂದಿದ್ದಾರೆ ಅಂತ, ಬಾಡಿಗೆಗೆ ಮನೆಗೆ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಹೌದು. ಅವರು ನಾನು ಹೇಳ್ತೀನಿ, ಎಲ್ರಿಗೂ ಒಂದು ಅವ್ರದ್ದೇ ಇರತಕ್ಕಂಥ ಒಂದು ನೈತಿಕ ಹಕ್ಕಿದೆ. ಪ್ರಜಾಪ್ರಭುತ್ವದಲ್ಲಿ ನಾವು ಯಾರೂ ಕೇಳಿ ಬರೋದಿಲ್ಲ ನೀವ್ಯಾಕೆ ಬಂದ್ರಿ ಅವ್ರ್ಯಾಕೆ ಬಂದ್ರಿ ಅಂತ. ಸೊ ಈ ಟೈಮಲ್ಲಿ ವಿರೋಧ ಪಕ್ಷದವರು ಅದ್ರ ಬಗ್ಗೆ ಮಾತಾಡೋ ಸಹಜ, ಆಲ್ರೆಡಿ ಮಾತಾಡ್ತಾ ಇದೆ ಹೊರಗ್ನವನು ಹೊರಗ್ನವನು ಅಂದ್ಬಿಟ್ಟು. ನಾನು ಕೇಳ್ತೀನಿ, ನಾಗೇಶ್ ಹೊರಗ್ನವ್ರಲ್ವಾ? ನಾಗೇಶ್ ನೀವು ಗೆಲ್ಸಿಲ್ವಾ? ಅವತ್ತ್ಯಾಕೆ ಬಂದಿಲ್ಲ ಮಾತು, ಇವತ್ತ್ಯಾಕೆ ಬರ್ತಾ ಇದೆ?
ಅಂದರೆ ವಿರೋಧ ಪಕ್ಷದಲ್ಲಿ ಸಹಜ ನಾನಿದ್ರು ಕೂಡ ಅಸಹಜ ಬಟ್ ಅದನ್ನು ಫೇಸ್ ಮಾಡೋ ಶಕ್ತಿ ನನಗಿದೆ ಫೇಸ್ ಮಾಡೋ ಶಕ್ತಿ ನನ್ನ ಲೀಡರ್ ನಾನು ಹೇಳ್ಕೊಟ್ಟಿದ್ದಾರೆ ಅದರ ಬಗ್ಗೆ ಮುಂದುವರಿಸ್ತೀವಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೋಲಾರ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ ಇದರಿಂದ ನಿಮಗೆ ಏನಾದರೂ ಎಫೆಕ್ಟ್ ಆಗಬಹುದಾ ನಿಮ್ಮ ರಾಜಕೀಯ ನಾನು ಪದೇ 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 ಇದನ್ನೇ ನೀವು ಹೇಳ್ತಿದ್ದೀರಿ ಮಾಧ್ಯಮದವರು ಹೇಳ್ತಿದ್ದೀರಿ ಎಫೆಕ್ಟ್ ಆಗುತ್ತಾ ಎಫೆಕ್ಟ್ ಆಗುತ್ತಾ ನನಗೆ ಎಫೆಕ್ಟ್ ಆಗುತ್ತೋ ಇಲ್ಲ ಗೊತ್ತಿಲ್ಲ ನಿಮಗಂತೂ ಎಫೆಕ್ಟ್ ಆಗಬಹುದು ಅನ್ನೋದು ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಬಹುಶಃ ದೊಡ್ಡ ದೊಡ್ಡ ನ್ಯೂಸ್ ಸಿಗಬಹುದು ನಿಮಗೆ ನನಗಂತೂ ಸಿಗೋದಿಲ್ಲ ದೊಡ್ಡ ದೊಡ್ಡ ನ್ಯೂಸ್ ಸಿಗಬಹುದು ಈಗಾಗಲೇ ಹೇಳಿದ್ದೀನಿ ಬಹುಶಃ ಏನಾದರೂ ಆ ತರ ಇದ್ದಿದ್ರೆ ಸಿದ್ದರಾಮಯ್ಯ ಅವರು ಬರೋದು ಕೋಲಾರದಿಂದ ಎಲ್ಲ ಕ್ಷೇತ್ರಕ್ಕೂ ಹೊಡಿತ ಅಂದ್ರೆ ಬಾಗಲಕೋಟದಲ್ಲಿ ಯಾಕೆ ಹೊಡೆದಿಲ್ಲ ಅಂತ ಕೇಳ್ತೀನಿ ನಿಮ್ಮನ್ನು ಬಾದಾಮಿ ಕ್ಷೇತ್ರ ಬಿಟ್ಟು ಇನ್ನೊಂದು ಕ್ಷೇತ್ರ ಬಿಟ್ಟು ಬೇರೆಲ್ಲೂ ಗೆದ್ದಿಲ್ಲ ಬರೀ ಬಿಜೆಪಿ ಗೆದ್ದು ಯಾಕಾಗಿಲ್ಲ ಅಲ್ಲಿ ಇಲ್ಲೂ ಅಷ್ಟೇ ಅಂದರೆ ನಮಗೆ ನಮ್ಮ ಕೋಲಾರ ಜಿಲ್ಲೆಯವರು ಎಸ್ಪೆಷಲಿ ಬುದ್ಧಿವಂತರಿದ್ದಾರೆ ಜನ ಬುದ್ಧಿವಂತರಿದೆ ಯಾರು ನಾಯಕೆ ಮಾಡಬೇಕಂತ ಮೊದಲೇ ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ ಈಗ ನಿಮಗೆ ಮುಳಬಾಗಲು ಕ್ಷೇತ್ರದಲ್ಲಿ ಪ್ರತಿಸ್ಪರ್ಧಿ ಅಂತ ನಿಮಗೆ ಅನಿಸೋದು ಯಾರು ನಮಗೆ ಇವರು ನಮಗೆ ಟಫ್ ಫೈಟ್ ಕೊಡ್ತಾರೆ ಪ್ರತಿಸ್ಪರ್ಧಿ ಇವ್ರು ಆಗ್ಬೋದು ನಮಗೆ ಅಂತ ಯಾರು ಅನಿಸುತ್ತೆ ನಾನು ನಾಲ್ಕೂವರೆ ವರ್ಷಗಳಿಂದನೂ ನಾನು ಬರ್ತಾನೆ ಇದ್ದೀನಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ನನ್ನ ಮೈಂಡಲ್ಲಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇದು ನಾನು ಹೇಳಬೇಕು ಇದು ಗರ್ವದಿಂದ ಹೇಳ್ತಕ್ಕಂಥ ಮಾತಲ್ಲ ನಾನು ಇದನ್ನು ಬೇರೆಯವರು ಕೆ ಜಿ ಎಮ್ಗೆ ಬೇರೆ ಥರ ತಿರ್ಸಿ ಹೇಳಿದ್ದೀರಿ ಈ ಮಾತನ್ನ ಇಂದು ಬೇರೆ ಥರ ವಾಕ್ಯನ ತಿರ್ಸಿ ಹೇಳಿದ್ದಾರೆ ಬಟ್ ನಾನು ಹೇಳ್ತೀನಿ ಟಿಕೆಟ್ ಅಂತ ಬಂದಾಗ ಆಕಾಂಕ್ಷಿಗಳು ಅಂತ ಬಂದಾಗ 36 ಜನ ಆಕಾಂಕ್ಷಿಗಳಿದ್ದರು ಲಾಸ್ಟ್ ಟೈಮ್ ನಾನು ಬಂದಾಗ ಆಗ ಕುಮಾರಸ್ವಾಮಿಯವರು ಹೇಳ್ತಿದ್ರು ಅವ್ರ ಮೇಲೆ ತಗ್ಲಿಕ್ಕೆ ಕಷ್ಟ ಆಗುತ್ತೆ ಅವರು ಸ್ವಲ್ಪ ಬೇರೆ ತುಂಬ ಒಳಗಡೆ ಬೇರೆ ಬಿಟ್ಕೊಂಡಿದ್ದಾರೆ ಅವ್ರನ್ನ ತಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂದಾಗ ನಾನು ಹೇಳಿದೆ ನೀವು ಹೇಳಿದ್ರೆ ನಾನು ಹೋಗ್ತೀನಿ ಅಂತಂದೆ ನಾನು ಸೊ ನಾನು ಹೇಳಿದ್ರೆ ನಾನು ಹೋಗ್ತೀನಿ ಅಂತಂದೆ ನಾನು ಬಹುಶಃ ಅವತ್ತು ನಾನು ಎಲೆಕ್ಷನ್ ಮಾಡೋಕ್ಕೆ ಬಂದಿದ್ದು ಇವತ್ತು ಎಲೆಕ್ಷನ್ ಮಾಡೋಕ್ಕೆ ಬಂದಿದ್ದೀನಿ ಸೋಲೋ ಗೆಲುವು ಅನ್ನೋದು ಮತಬಾದ ಪ್ರಭುಗಳಿಗೆ ಬಿಟ್ಟಿದ್ದ ವಿಷಯ ಆಯ್ತಾ ನನ್ನ ಭಗವಂತ ನನ್ನ ಡಿಕ್ಲೇರ್ ಮಾಡೋದು ಆಲ್ರೆಡಿ ಭಗವಂತ ಕಳಿಸ್ಕೊಟ್ಟಿದ್ದಾನೆ ನನ್ನ ಡಿಕ್ಲೇರ್ ಮಾಡೋದು ನನ್ನ ಪ್ರಭುಗಳು ಆಯ್ತಲ್ವಾ ಸೊ ಅದರಿಂದ ಯಾರೇ ಬಂದರೂ ಕೂಡ ಯಾರೇ ಆಗಿದ್ರು ಕೂಡ ನಮ್ಮ ಫೇಸ್ ಮಾಡಲೇಬೇಕಲ್ಲ ಎಲೆಕ್ಷನ್ ಫೇಸ್ ಮಾಡಲೇಬೇಕಲ್ವ ಫೇಸ್ ಮಾಡಲೇಬೇಕು ಅದನ್ನು ಪ್ಲಸ್ ಆಗುತ್ತೋ ಮೈನಸ್ ಆಗುತ್ತೋ 100% ಪ್ಲಸ್ಸೇ ಬಟ್ ಫೇಸ್ ಮಾಡೋಕ್ಕೆ ಬಂದಿದ್ದೀನಿ ಪಂಚರತ್ನ ರಥಯಾತ್ರೆ ಮುಳಬಾಗ್ಲಲ್ಲೇ ಸ್ಟಾರ್ಟ್ ಆಗಿದ್ದು ಸೊ ಇದು ಒಂದು ಶಕ್ತಿಯಾಗಿ ಮಾರ್ಪಟ್ಟಿದೆ ಅಂತ ಒಂದು ಟಾಕ್ ಇದೆ ಇದು ನಿಮಗೆ ಶಕ್ತಿಯಾಗಿ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾ ಈ ಒಂದು ಯಾತ್ರೆ ಬಹುಶಃ ನನಗೆ ಎಷ್ಟು ಬಲ ತುಂಬಿದೆ ಕಾರ್ಯಕ್ರಮ ಅಂತಂದರೆ ಹೋಗಿದ ಕಡೆ ಎಲ್ಲ ಇವತ್ತು 68ನೇ ವಿಧಾನಸಭಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ ಅಲ್ಲಿ ಕೂಡ ಇವತ್ತು ಬೆಳಗ್ಗೆ ಮುಳಬಾಗಲ ಬಗ್ಗೆ ಹೇಳಿದ್ದಾರೆ ಬಹುಶಃ ಒಂದು ನನಗೆ ಪ್ರೌಡ್ ಆಯಿತು ಇಡೀ ಮುಳಬಾಗಲ ಹೆಸರನ್ನ ಕುಮಾರಸ್ವಾಮಿ ಪ್ರತಿ ಕ್ಷೇತ್ರದಲ್ಲೂ ಹೇಳ್ತಿದ್ದಾರಲ್ಲ ಅಂತ ಒಂದು ಪ್ರೌಡ್ ತುಂಬ ಇದೆ 224 ಕ್ಷೇತ್ರದಲ್ಲಿ ಮುಳಬಾಗಲಿಂದ ಸ್ಟಾರ್ಟ್ ಆದ ರಥ ಅಂತ ಹೇಳ್ತಾರಲ್ಲ ಅದು ರಥ ಸ್ಟಾರ್ಟ್ ಆಗಿದ್ದು ನೆಕ್ಸ್ಟ್ ಅದು ಮುಳಬಾಗಲು ಅಂತ ಹೇಳ್ತಿದ್ದಾರಲ್ಲ ಅದು ನನಗೆ ಹೆಮ್ಮೆ ಅದು ಯಾರೇ ಆಗಿರ್ಬೋದು ಮೇಡಮ್ ನಾನು ಫಾರಿನ್ಗೆ ಹೋಗಿದ್ದಾಗ ಇಂಡಿಯನ್ ಸಿಕ್ಕರೆ ದಬ್ಕೊಂತೀವಿ ಅಂತ ಮಹಾರಾಷ್ಟ್ರನೋ ಕೇರಳನೋ ಗೊತ್ತಿಲ್ಲ ವೇರ್ ಆರ್ ಇಂಡಿಯನ್ಸ್ ಅಂತ ಸೀಗಾಗ ರಾಜ್ಯ ಬಿಟ್ಟೋದಾಗ ಕರ್ನಾಟಕದವ್ರು ಅಂತ ನಾವು ಕೇಳ್ತೀವಿ ಆಗ ಇಲ್ಲಿಂದ ಹೋದಾಗ ಮುಳಬಾಗಲವ್ರು ಅಂತ ಕೇಳ್ತೀವಿ ಫಸ್ಟು ನಮ್ಮದು ನಮ್ಮತನ ಆಯ್ತಲ್ವಾ ಆಮೇಲೆ ಬೇರೆಲ್ಲ ಬರ್ತದೆ ಸರ್ ಮುಳಬಾಗಲು ಮತದಾರರು ನಿಮ್ಮನ್ನ ಯಾಕೆ ಆಯ್ಕೆ ಮಾಡಬೇಕು ನಿಮ್ಮನ್ನೇ ಯಾಕೆ ಆಯ್ಕೆ ಮಾಡಬೇಕು ಒಂದ್ ವೇಳೆ ಗೆಲ್ತೀರಾ ಯಾಕೆ ಆಯ್ಕೆ ಮಾಡಬೇಕು ಯಾಕೆ ಗೆಲ್ಲಿಸಬೇಕು ನಿಮ್ಮನ್ನ ಎಲ್ಲರೂ ನೋಡಿದ್ದೀರಾ ಬೆಂಗಳೂರಿಂದ ಬಂದವ್ರನ್ನೂ ನೋಡಿದ್ದೀರಾ ಇಲ್ಲಿರೋರ್ನು ನೋಡಿದ್ದೀರಾ ಇಲ್ಲಿಂದ ಬೆಂಗಳೂರಿಗೆ ಹೋಗಿರೋರು ನೋಡಿದ್ದೀರಾ ನನ್ನ ಒಂದ್ಸರ್ ನೋಡಿ ನನ್ನ ಮನವಿ ನನ್ನ ಒಂದ್ಸರ್ ನೋಡಿ ಬಹುಶಃ ನನ್ನಲ್ಲಿ ಏನೋ ಕಲ್ಮಶ ಬಂದು ನನ್ನ ಹೊರಗಾಕಿ ನನ್ನ ಒಂದ್ಸರ್ ನೋಡಿ ಬಹುಶಃ ನಾನೇನಾದರೂ ಕ್ಷೇತ್ರ ಬಿಟ್ಟೋಗಿ ಈ ಟೈಮಲ್ಲಿ ಬಂದಿದ್ದರೆ ನಾನು ಕೂಡ ಸ್ವಾರ್ಥ ಆಗ್ತಾಯಿದ್ದೆ ಇಲ್ಲಪ್ಪ ಸ್ವಾರ್ಥ ಕ್ಷೇತ್ರ ಬಿಟ್ಟೋಗಿದ್ದೀನಿ ಈಗ ಎಲೆಕ್ಷನ್ಗೆ ಬಂದಿದ್ದೀನಿ ಅಂತ ಕಮರ್ಷಿಯಲ್ ಮೈಂಡ್ ಆಗ್ತಾಯಿತ್ತು ಕ್ಷೇತ್ರ ಬಿಟ್ಟೋಗಿದ್ದೀನಿ ಹೀಗೆ ಬಂದಿದ್ದೀನಿ ಅಂತ ಸತತ ಸೋತಾಗಿಂದ ನಾನು ನಿಮ್ಮ ಜೊತೆ ಇದ್ದೀನಿ ಇನ್ನು ಗೆದ್ದಾಗ ಬಿಡ್ತೀನಿ ನಿಮ್ಮನ್ನು ಒಂದ್ಸರಿ ಅವಕಾಶ ಮಾಡಿಕೊಡಿ ನೀವು ಒಂದು ವೇಳೆ ಗೆದ್ದ್ರಿ ಅಂದ್ಕೊಳ್ಳಿ ಗೆದ್ರೆ ಸಮಾಜಕ್ಕೆ ಏನು ಮಾಡ್ತೀರಾ ಮತದಾರರಿಗೆ ಏನು ಮಾಡ್ತೀರಾ ನಿಮ್ಮ ಮುಂದಿನ ಗುರಿ ಮುಂದಿನ ಕನಸು ಮುಳಬಾಗಲು ಕ್ಷೇತ್ರನ ಒಂದು ಅಭಿವೃದ್ಧಿ ಪಥ ಹೆಂಗೆ ಮಾಡಬೇಕು ಅಂತ ನಾನು ಬೇರೆ ಥರ ಸುಳ್ಳು ಸೃಷ್ಟಿ ನಾನು ಮಾಡೋಕ್ಕೆ ಹೋಗಲ್ಲ ಏನಂತಂದರೆ ಮ್ಯಾಕ್ಸಿಮಮ್ ನಮ್ಗೇನು ಬರಬೇಕು ಅದು ನಾನು ಕಿತ್ಕೊಂಬರ್ತೀನಿ ನಮ್ಮ ಕ್ಷೇತ್ರಕ್ಕೆ ಏನು ಬರಬೇಕು ಅದು ನಾನು ಕಿತ್ಕೊಂಬರ್ತೀನಿ ಮೂಲಭೂತ ಸೌಕರ್ಯಗಳಿಗೆ ಏನು ಮಾಡಬೇಕು ಅದು ನಾನು ಮಾಡ್ತೀನಿ ಅದು ನನಗೆ ಗೊತ್ತಿದೆ ನಾನು ಮಾಡ್ತೀನಿ ಬಟ್ ಒಂದಂತೂ ನಾನು ಕಡಾಖಂಡಿತವಾಗಿ ಆರ್ಟ್ಫುಲ್ಲಿ ಒಂದು ಮಾತು ಹೇಳ್ತೀನಿ ಆಯಿತಾ ನೆಕ್ಸ್ಟ್ ಟೈಮ್ ಗೆಲ್ಸೋ ಥರ ಮಾಡ್ಕೊತೀನಿ ನಾನು ನೆಕ್ಸ್ಟ್ ಟೈಮ್ ಥರ ಗೆಲ್ಸೋ ಥರ ನಾನು ಮಾಡ್ಕೊತೀನಿ ಮಾಡ್ಕೊಬೇಕಾದ್ರೆ ಈಗ ಸಪೋಸ್ ನೀವಿದ್ದೀರಿ ನಿಮ್ಮ ಬಗ್ಗೆ ಗೊತ್ತಾಗಬೇಕಾದ್ರೆ ಯಾರು ಬೇಕು ನಿಮ್ಮ ವ್ಯಕ್ತಿತ್ವ ಬೇಕು ಸೊ ಆ ವ್ಯಕ್ತಿತ್ವನ ಉಳಿಸ್ಕೊಂಡು ಹೋಗ್ತೀನಿ ನಾನು ಮತ್ತೊಮ್ಮೆ ನಾನು ನೀವು ಬೇಕು ಅನ್ನೋ ಥರ ನಾನು ಮಾಡ್ಕೊತೀನಿ ಅದು ನನ್ನ ರೆಸ್ಪಾನ್ಸಿಬಿಲಿಟಿ ಅದು ನನ್ನ ಜಾಬ್ ಅದು ನಾನು ಫುಲ್ಫಿಲ್ ಮಾಡ್ಕೊತೀನಿ ಅದನ್ನು
ಇಷ್ಟೊತ್ತು ಸಮೃದ್ಧಿ ಮಂಜುನಾಥ್ ಅವರು ಅವರ ಸಮಯವನ್ನು ನಮಗೆ ಕೊಟ್ಟು ಆ ಒಂದು ನಮ್ಮ ಒಂದು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಅವರು ಗೆದ್ರೆ ಸಮಾಜಕ್ಕೆ ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುತ್ತಾರೆ ಅವರು ಅವರಿಗೆ ಒಂದು ಒಂದೇ ಒಂದು ಅವಕಾಶ ಮತದಾರರು ಕೊಡಿ ಅಂತ ಅವರು ವಿನಂತಿ ಮಾಡ್ಕೊಂಡಿದ್ದಾರೆ ಇದಾಗಿತ್ತು ಇವತ್ತಿನ ಒಂದು ವಿಶೇಷ ನೋಡ್ತಾ ಇರಿ ಮುಳಬಾಗಿಲು ನ್ಯೂಸ್